ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ಪರಿವಾರದ ಎಲ್ಲಾ ಸಂಘಟನೆಗಳ ಸಹಕಾರದೊಂದಿಗೆ January 1-15 ದೇಶದ ಪ್ರತಿ ಹಿಂದೂ ಮನೆಗೆ ಮಂತ್ರಾಕ್ಷತೆ ವಿತರಣೆ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜಿಕೆ ಶ್ರೀನಿವಾಸ್ ತುಮಕೂರಿನಲ್ಲಿ ತಿಳಿಸಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 500 ವರ್ಷಗಳ ಸುದೀರ್ಘ ಸಂಘರ್ಷದ ಫಲಶ್ರುತಿಯಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಭವ್ಯ ಶ್ರೀರಾಮ ಮಂದಿರದ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ January 22 ನಡೆಯಲಿದೆ. ಕಳೆದ 3 ವರ್ಷಗಳ ಹಿಂದೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಕೋಟ್ಯಾಂತರ ರಾಮಭಕ್ತರು ಸಮರ್ಪಣೆ ಮಾಡಿದ ಹಣದಿಂದಲೇ ಈ ಮಂದಿರ ನಿರ್ಮಾಣವಾಗಿದೆ ಎಂದರು. ಬಾಕಿ ಕಾರ್ಯಕರ್ತರು ಯಾರೋ ರೀಚ್ ಆಗಕ್ಕೆ ಆಗಿಲ್ಲ, ಎಲ್ಲ ಆಗಲ್ಲ ಅಲ್ಲಿ ಎಲ್ಲ ಹಿಡಿದಿದ್ದಾರೆ. ಇವರು ಮಡಿಲೆಯಿಂದ ತಡೆಯಿಡಿದ್ರು ಬಸ್, ಅದೆಲ್ಲ ತಡೆಯಿಡಿದ್ರಲ್ಲ, ಆ ತಡೆಯಿಡಿದ್ರು. ಅದೊಂಚೂರು ನೋಟ್ ಮಾಡ್ಕೊಳ್ಳಿ, 150 ಕಾರ್ಯಕರ್ತರು 90 92 250 ಕಾರ್ಯಕರ್ತರು. ಈಗ ಇದು ಉದ್ಘಾಟನೆ ಕಾರ್ಯಕರ್ತರುಗಳಿಗೆ ಯಾರಿಗೂ ಆಹ್ವಾನ ಇಲ್ಲ. ಅದು ಜಿಲ್ಲೆಯಿಂದ ಒಂದೆರಡೆರಡು ಸ್ವಾಮೀಜಿಯವರನ್ನ ಗುರುತಿಸಿ ಕರೆದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಒಂದು ಕಾರದ ಮಠದ ವೀರಮ್ಮ ಸ್ವಾಮೀಜಿ, ಆಮೇಲೆ ಚೌಡಿಯಡಿ ಒಳ್ಳೆಯದು ಸ್ವಲ್ಪ ಶ್ರೀ ಬಾಲಮಂಜನಾಥ ಸ್ವಾಮೀಜಿಯವರಿಗೆ, ಸಿದ್ಧಗಂಗೆ ಸ್ವಾಮಿಗಳಿಗೆ ಅದು ಡೈರೆಕ್ಟ್ ಅದು ಕೇಂದ್ರದಿಂದಲೇ ಆಗಬಹುದು. ಇಲ್ಲಿಂದ 3 ಸ್ವಾಮಿಗಳು ಇದ್ದಾರೆ. ಕೇವಲ ಒಂದು 6,000 ಜನಕ್ಕೋಸ್ಕರ ಕೊಟ್ಟಿರೋದ್ರಿಂದ 4,000 ಜನ ಸ್ವಾಮಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಯೋಜಕ ವಿನೀತ್ ಕುಮಾರ್, ಜಿಲ್ಲಾ ಸಂಚಾಲಕ ಸಂದೀಪ್, ಉದಯ್ ಕುಮಾರ್, ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 14ನೇ ಪುಣ್ಯ ಸ್ಮರಣೆ ಅಂಗವಾಗಿ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಶ್ರೀ ಶಾರದಾಂಬಾ ಟ್ರಸ್ಟ್ನ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮೂರ್ತಿ ಎಸ್, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕಲಾ ಸೇವೆ ಅವಿಸ್ಮರಣೀಯ. 200 ಅಧಿಕ ಚಿತ್ರಗಳಲ್ಲಿ ನಟಿಸಿರುವ ಅವರು ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದ. ಅವರ ಕಲೆ ಶ್ರಮ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ನಾಡಿನ ಮನೆ ಮನಗಳಲ್ಲಿ ಇವರ ಕಲೆ ಎಂದಿಗೂ ಜೀವಂತ. ನಾಡಿನ ಮೇಲಿದ್ದ ಪ್ರೀತಿ ಮತ್ತು ಅಭಿಮಾನಿಗಳಿಗೆ ನೀಡಿದ ಗೌರವ ಎಲ್ಲರಿಗೂ ಪ್ರೇರಣೆ ಅಂತ ತಿಳಿಸಿದರು. ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ದೈವಾಧೀನರಾಗಿ 14 ವರ್ಷ ಕಳೆದಿದೆ. December 30 ಈ ನಮ್ಮ ಸಾಹಸ ಸಿಂಹ ಅಭಿನಯ ಭಾಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆಯ ದಿನ ಈ ದಿನ. ಇದರ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯಿಂದ ಪ್ರತಿ ವರ್ಷನೂ ಆಚರಿಸ್ಕೊಂಡು ಬರ್ತಾ ಇದ್ದು, ಹಾಗೂ ಈ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಪ್ಲಾನ್ ಮಾಡಿ ಬರೀ ಒಂದು ಅವರು ಪುಷ್ಪಾರ್ಚನೆ ಇನ್ನೊಂದು ಮತ್ತೊಂದು ಮಾಡೋಕ್ಕಿಂತ 4 ಜನ ಅವರು ನಮ್ಮ ಅಪ್ಪಾಜಿಯವರಿಗೆ ಅನ್ನದಾನ ಅಂದರೆ ತುಂಬ ತುಂಬ ಪ್ರೀತಿ ತುಂಬ ಇದೆ. ಅದಕ್ಕೋಸ್ಕರ ನಮ್ಮ ಶಾರದಾ ಮೇಡಮ್ ಅವರು ಕೇಳಿಕೊಂಡಾಗ ನಿಮ್ಮ ಸಂಸ್ಥೆಯಲ್ಲಿ ಬಂದು ನಮ್ಮ ಅಪ್ಪಾಜಿಯವರ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮ ಮಾಡೋಣ ಅಂತ ಕೇಳಿಕೊಂಡಾಗ ಅಂದಾಗ ಅವರು ತುಂಬ ಹೃದಯದಿಂದ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರಾದ ಶಬೀರ್ ಅಹಮದ್, ನಗರ ಮುಖಂಡರಾದ ಜಿಯಾವುಲ್ಲಾ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ವಿಷ್ಣು ಕುಮಾರ್, ಟಿಕೆ ಯೋಗೇಶ್, ರಮೇಶ್ ಹಾಗೂ 100 ಡಾಕ್ಟರ್ ವಿಷ್ಣು ಅಭಿಮಾನಿಗಳು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣ ಪಡೆಯುವುದಕ್ಕಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅರ್ಜಿ ಕೊಡಲು ಬಂದರೆ ಪ್ರಾಂಶುಪಾಲ ರೇವಣ್ಣ ಸಿದ್ದಪ್ಪ ಎಂಬುವರು ಪೋಷಕರಿಗೆ ಆವಾಜ್ ಹಾಕಿ ಅರ್ಜಿ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿರುವ ಆರೋಪ ಕೇಳಿ ಬಂದಿದೆ. ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಿಕ್ಷಣ ಪಡೆಯಬೇಕು ಎಂದು ಸೂಚಿಸಿದ ಹಿನ್ನೆಲೆಯಲ್ಲಿ ಪೋಷಕರು 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಬಂದರೆ ಪ್ರಾಂಶುಪಾಲ ರೇವಣ್ಣ ಸಿದ್ದಪ್ಪ ಇಲ್ಲಿಗೆ ಯಾಕೆ ಬರ್ತೀರಾ, ಬೇರೆ ಕಡೆ ಇದೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ.
ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಸಾಹೇಬ್ರೇ, ಪೋಷಕರಿಗೆ ಅರ್ಜಿ ತಗೊಳ್ಳೋದಿಲ್ಲ ಅಂತ ಹೇಳ್ತೀರಲ್ಲ, ನಿಮಗೆ ಯಾರು ಹೇಳಿದ್ರು? ಅಮಾಯಕರನ್ನ ಕಂಡು ಅವಾಜ್ ಆಗ್ತೀರಾ ಅಂದಮೇಲೆ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರೇ ರಾಜಕೀಯ ಮಾಡಲು ಬಂದಿದ್ದೀರಾ ಅಂತ ಆರೋಪಿಸಿದ್ದಾರೆ. ರಂಗೇಶ್ ಅಂತೇಳಿ ಮೊದಲೊಬ್ಬರನ್ನು ಬಂದಿರಲ್ಲ, ಇಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲಿಗೆ ಬಂದಿದ್ದೀವಿ ನಾವು. ಇವತ್ತು ಕೊನೆಯ ದಿನ ಆದ ಕಾರಣ ನಮ್ಮ ಮಕ್ಕಳ ಒಂದು ಅರ್ಜಿ ಕೊಡಲಿಕ್ಕೆ ಬಂದಿದ್ದೀವಿ. ಬಂದಾಗ ಇಲ್ಲೆಲ್ಲ ನಾವು ಬಂದವರಿಗೆಲ್ಲ ಕೂಡ್ರಿ ಕೂಡ್ರಿ ಅಂದರು ಇಲ್ಲಿನ ಪ್ರಿನ್ಸಿಪಾಲ್ರು. ಅಲ್ರಿ ಸರ್, ನೀವೆಲ್ಲ ಕೂಡ್ರಿ ಕೂಡ್ರಿ ಅಂದರೆ ಒಂದು 10-15 ಮಂದಿ ಆಗಿ, ನಾವು ಫಸ್ಟ್ ಬಂದವ್ರು ಯಾರು ಸೆಕೆಂಡ್ ಬಂದವ್ರು ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಅದಕ್ಕೇನೋ ಒಂದು ಸಿಸ್ಟಮ್ ಮಾಡ್ರಿ ಅಂದೀವಿ ನಾವು. ಸಿಸ್ಟಮ್ ಮಾಡ್ರಿ ಅಂದ್ರೆ ನೀವು ಕೂಡ್ರಿ ಅಂದ್ರೆ ಮತ್ತೆ ಅಲ್ಲ ಸರ್, ನೀವು ಕೂಡ್ರಿ ಅಂತೀರಿ, ನಾವೇನು ಕುರಿಗಳ ದನಗಳ ನೀವು ಹಂಗೆ ಕೂಡ್ರಿ ಕೂಡ್ರಿ ಅಂತೀರಿ, ಒಂದು ಟೋಕನ್ ಸಿಸ್ಟಮನ್ನು ಮಾಡ್ರಿ ಸರ್ ಅಂದಾಗ ಅವಾಗ ಒಂದು ಟೋಕನ್ ವ್ಯವಸ್ಥೆ ಮಾಡಿದ್ರು. ಟೋಕನ್ ವ್ಯವಸ್ಥೆ ಮಾಡಿದ್ರೆ ನನಗೆ 11 ನಂಬರ್ ಬಂತು. ನಾವು 10:11 ಇಲ್ಲಿ ಬಂದೀವಿ. 1:15 ಆದ್ರೆ ನಮ್ದು 11 ನಂಬರ್ ಇನ್ನು ಅರ್ಜಿನೇ ತಗೊಳ್ತಾ ಇಲ್ಲ ಅವರು. ಅಂದ್ರೆ ನಮಗೆ ಬೇರೆ ಯಾರಾದ್ರೂ ಹೊರಗಿನವರು ರಾಜಕಾರಣಿಗಳು ಇನ್ಫ್ಲೂಯೆನ್ಸ್ ಬಂದ್ರೆ ಅವ್ರು ತಗೊಳ್ತಾ ಇದಾರ? ಅದೇನೋ ಒಳಗ ಜಾಸ್ತಿ ಅಂತ ಹೇಳಕತ್ತಾರ ಅವರು. ಇವ್ರು ಯಾರು ಹೇಳೋದಕ್ಕೆ ಇಲ್ಲ, ಬಟ್ ನಾವೇನಂದಿವಿ ಅಲ್ರಿ, ಬೆಳಿಗ್ಗೆಯಿಂದ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರಿ, ಇನ್ನು 11 ನಂಬರ್ ಬಂದಿಲ್ಲ, ಹೆಂಗ್ ಸರ್ ಇದು ಅಂತಂದ್ ಕೇಳ್ರ? ನೀವು ಕೂಡ್ರಿ, ಅಲ್ಲಿ ನೀವು ಕೂಡ್ರಿ, ಒಳಗೆ ಬರಬಾರ್ರಿ. ಬರೀ ಇದೇ ಆರಕ್ಕೆ ಉತ್ತರ ಕೊಟ್ಟು, ಇಲ್ಲಾಂದ್ರೆ ಇನ್ನ ಎರಡು ಮುರಾಜಿ ಸ್ಕೂಲ್ ಇದಾವ, ಅಲ್ಲಿ ಹೋಗಿ ಹಾಕ್ರಿ ನೀವು ಅಪ್ಲಿಕೇಶನ್. ಇಲ್ಲಿ ನಾವು 1.5 ದಿನ ಅಷ್ಟೇ ಲಾಸ್ಟ್ ತಗೊಳೋದು ಅಂತ ದಬ್ಬಾಳಿಕೆ ಮಾಡ್ತಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿ, ನೋಡಿ ಸ್ವಾಮಿ, ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕು ಅಂತ ನೀವು ಶ್ರಮ ವಹಿಸುತ್ತಿದ್ದೀರಾ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರು ಅಮಾಯಕರಿಗೆ ಗದರಿಸಿ ಅರ್ಜಿ ತೆಗೆದುಕೊಳ್ಳುವುದಿಲ್ಲ ಅಂತ ಸತಾಯಿಸುತ್ತಿದ್ದಾರೆ. ಇಂತಹ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರು ಇದ್ರೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರುವುದು ಗ್ಯಾರಂಟಿ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಪ್ರಾಂಶುಪಾಲ ರೇವಣ ಸಿದ್ದಪ್ಪನನ್ನ ವಜಾಗೊಳಿಸಿದಾಗ ಮಾತ್ರ ನ್ಯಾಯ ಸಿಗಲಿದೆ. ಹಾರೋಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಗರಂ ಆಗಿದ್ದು ಪೊಲೀಸರು ಗುಲಾಮಗಿರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿನ್ನೆ ಬಿಜೆಪಿ ಪಕ್ಷದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಪ್ರಥಮ ಬಾರಿಗೆ ಕುಡಚಿ ಕ್ಷೇತ್ರಕ್ಕೆ ಆಗಮಿಸಿದ ಪಿ ರಾಜೀವ್ ಅವರನ್ನು ಕಾರ್ಯಕರ್ತರು ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಸ್ವಾಗತ ಮೆರವಣಿಗೆ ವೇಳೆಯಲ್ಲಿ ರವಿ ಟಕ್ಕಣವರ್ ಯಾರೋ ಒಬ್ಬರಿಗೆ ಅವ್ಯಾಜ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹಾರೋಗೇರಿ ಪೊಲೀಸರು ಸ್ಟೇಷನ್ನಲ್ಲಿ ಕೂರಿಸಿದ ಘಟನೆ ಇದಾಗಿದ್ದು, ಇಂದು ಬೆಳಗ್ಗೆ ಪಿ ರಾಜೀವ ಪೊಲೀಸ್ ಸ್ಟೇಷನ್ಗೆ ಕೇಳಲು ಬಂದಾಗ ಪೊಲೀಸರೊಂದಿಗೆ ವಾಗ್ವಾದ ನಡೆಯಿತು. ಈ ಬಗ್ಗೆ ಹಾರೋಗೇರಿ ಪುರಸಭೆ ಸದಸ್ಯ ರವಿ ಟಕ್ಕಣರವರನ್ನು ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದು ಯಾಕೆ? ಹಾರೋಗೇರಿ ಪಿಎಸ್ಐಗೆ ಕೇಳಿದ್ರೆ ನಿನ್ನೆ ಮೆರವಣಿಗೆ ವೇಳೆಯಲ್ಲಿ ಬೇರೆಯವರಿಗೆ ಅವ್ಯಾಜ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹೇಳ್ತಾರೆ. ಎಫ್ಐಆರ್ ಆಗಿದೆಯಾ ಅಂತ ಕೇಳಿದ್ರೆ ಮಾಡಿಲ್ಲ ಅಂತಾರೆ, ಪಿಟಿಷನ್ ಇದೆ ಅಂತಾರೆ. ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ, ಬೆಳಗ್ಗೆ 6 ಗಂಟೆಯಿಂದ 10:30 ವಿಚಾರಣೆ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಮಾಜಿ ಶಾಸಕ ಪಿ ರಾಜು ಪ್ರಶ್ನೆಗೆ ಪಿಎಸ್ಐ ಹೇಳ್ತಾರೆ ಲಕ್ಷ್ಮಣ್ ಸವದಿ ಕಡೆ ಕರೆದುಕೊಂಡು ಹೋಗಿ ಕ್ಷಮೆ ಕೇಳಿ ಅಂತ. ಡಿಜಿ ಕರ್ನಾಟಕ ಎಸ್ಪಿ ಬೆಳಗಾವಿ ಅವರಿಗೆ ನಾನು ಒತ್ತಾಯ ಮಾಡುತ್ತೇನೆ, ಯಾವ ಆಧಾರದ ಮೇಲೆ ರವಿ ಟಕ್ಕಣ್ಣರವರನ್ನ ಒಬ್ಬ ಕಾನ್ಸ್ಟೇಬಲ್ ತಂದು ಒಳಗಡೆ ಕೂರಿಸಿದ್ದ? ಪಿಟಿಷನ್ ಎನ್ಕ್ವೈರಿ ಹೊರಗಡೆ ಬಿಡಲಾರದೆ ಒಳಗಡೆ ಕೂರಿಸಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ದಿನ ನಾನು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ ಮೆರವಣಿಗೆ ಆಗಿದೆ. ನನಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಫೋನ್ ಬಂತು, ನಮ್ಮ ಪುರಸಭೆ ಸದಸ್ಯ ರವಿ ಠಕ್ಕಣ್ಣವರ್ ಅವರನ್ನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿದ್ದಾರೆ ಅಂತ. ನಾನು 8 ಗಂಟೆಗೆ ಫೋನ್ ಮಾಡಿದೆ ಪಿ ಎಸ್ ಐ ಅವರಿಗೆ, ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ. ಇಲ್ಲ, ನಿನ್ನೆ ದಿನ ಮೆರವಣಿಗೆ ಬರುವಾಗ ಒಬ್ಬರ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಸುದ್ದಿ ಬಂತು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ. FIR ಆಗಿದೆಯಾ ಅಂತ ಕೇಳಿದೆ. FIR ಯಾವುದು ಮಾಡಿಲ್ಲ, ಪಿಟಿಷನ್ ಇದೆ ಅಂತ ಹೇಳಿದರು. ಹಾಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಸಿಗೆಯಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಿ, ಅವ್ರನ್ನ ಮನೆಗೆ ಬಿಡಿ, ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಂತೇಳಿ ಹೇಳಿದ್ದೀವಿ. 8 ಗಂಟೆಗೆ ಸಬ್ಇನ್ಸ್ಪೆಕ್ಟರ್ ಹಾರೋಗೇರಿಗೆ ಹೇಳಿದರೆ 10:30 ಡಿಟೆನ್ಷನ್ನಲ್ಲಿ ಇಟ್ಟಿದ್ದಾರೆ. ಅಂದರೆ 6 ಗಂಟೆಗೆ ಕರ್ಕೊಂಡು ಬಂದು 10:30 ಎನ್ಕ್ವೈರಿಗೆ ಅಂತ ಹೇಳಿ ತಂದರೆ ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು ಅವರನ್ನು ಡಿಟೆನ್ಷನ್ ಮಾಡಿ ಇಟ್ಕೊಳ್ಳಿಕ್ಕೆ? ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ.
ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮೊದಲನೇ ಹಂತದ ಸಾಮಾಜಿಕ ಪರಿಶೋಧನಾ ಹಾಗೂ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ನಡೆಯಿತು. ಗ್ರಾಮದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇರುವಂತೆ ಎಚ್ಚರ ವಹಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮತೀರ್ಥ ಪ್ರಸಾದ್, ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿರುವುದು ಆತಂಕಕಾರಿ. ಅಬಕಾರಿ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕು. ನಮ್ಮ ವ್ಯಾಪ್ತಿಯಲ್ಲಿರುವ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಹೋಗಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ಗ್ರಾಮಸಭೆಗೆ ಹಾಜರಾಗದ ಇಲಾಖೆಗಳಿಗೆ ನೋಟಿಸ್ ನೀಡಿ ನೋಡೆಲ್ ಅಧಿಕಾರಿ ಶಿವಕುಮಾರ್ ಮೂಲಕ ಶಿಸ್ತು ಕ್ರಮಕ್ಕೆ ಒತ್ತಾಯಿಸುತ್ತೇವೆ. ಸಾರ್ವಜನಿಕರ ಸಹಭಾಗಿತ್ವ ಸಹ ಗ್ರಾಮಸಭೆಗೆ ಹೆಚ್ಚಾಗಬೇಕು. ತಿಮ್ಮನಾಯಕನಹಳ್ಳಿ ಸ್ಮಶಾನ ಜಾಗ ಅಭಿವೃದ್ಧಿ ಮತ್ತು ಹೈಮಸ್ಟ್ ದೀಪಗಳ ಅಳವಡಿಕೆ, ಪಂಚಾಯಿತಿಯ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಗುರಿ ಎಂದರು. ಸರ್, ಗ್ರಾಮಸಭೆ ನಮ್ಮ ಉಪಾಧ್ಯಕ್ಷರಿಂದ, ನಮ್ಮ ಸದಸ್ಯರಿಂದ ಮತ್ತು ನಮ್ಮ ಪಿಡಿಒ ಸರಿಂದ, ನಮ್ಮ ಎಲ್ಲ ಅಧಿಕಾರಿಗಳಿಂದ ಒಳ್ಳೆ ಉನ್ನತ ಮಟ್ಟದಿಂದ ನಡೆದಿದೆ. ಎಲ್ಲರೂ ಬಂದು ಭಾಗವಹಿಸಿ ನಮಗೆ ಒಳ್ಳೆ ಸಮಾಧಾನದ ಅಂತ ಅಧಿಕಾರಿಯಿಂದ ಗ್ರಾಮಸಭೆನ ನಡೆಸ್ಕೊಟ್ಟಿದ್ದಾರೆ. ಮೇಡಮ್, ಕೆಲವೊಂದು ಅಧಿಕಾರಿಗಳು ಗ್ರಾಮಸಭೆಗೆ ಹಾಜರಾಗ್ತಿದ್ದಾರೆ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟ? ಸರ್, ಅವ್ರಿಗೆ ನೋಟಿಸ್ ಕಳಿಸಿ ವಾರ್ನಿಂಗ್ ಮಾಡ್ತೀವಿ, ಕ್ರಮ ಕೈಗೊಳ್ಳಿ. ಬಂದಂಥ ಕೆಲವೊಂದು ಅಧಿಕಾರಿಗಳು ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಏನು ಹೇಳೋದಕ್ಕೆ ಇಷ್ಟ? ಸರ್, ಅವರು ನಮ್ಮಲ್ಲಿ ಏನು ಆಗುತ್ತೋ ಅದನ್ನ ಕ್ರಮ ಕೈಗೊಳ್ತಾ ಅವ್ರಿಗೆ ಮುಂದಿನ ತಿಳಿಸ್ಕೊಳ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಕೂಡ ಇವತ್ತು ಗ್ರಾಮಸಭೆಗೆ ಆಗಮಿಸಿರಲಿಲ್ಲ, ಏನು ಕಾರಣ ಮೇಡಮ್? ಸರ್, ಕಾರಣ ಇಲ್ಲೊಂದು ಫಂಕ್ಷನ್ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಅದೇ ಕಾರಣ ಇದ್ರೂ ಇರ್ಬೋದೇನು ಸರ್, ಅದು ಗೊತ್ತಿಲ್ಲ. ಪಿಡಿಒ ರವಿಶಂಕರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು ಒತ್ತಾಯದಂತೆ ಆಯಾ ಗ್ರಾಮಗಳಲ್ಲಿ ಕಸ ವಿಲೇವಾರಿ ಘಟಕ ಅವಶ್ಯಕತೆ ಇದೆ. ಸದಸ್ಯರು ಕಸ ವಿಲೇವಾರಿ ಘಟಕ ನಿರ್ಮಿಸಲು ಅಡ್ಡಿ ಮಾಡಬಾರದು ಎಂದು ಸಭೆಗೆ ಒತ್ತಾಯಿಸಿದರೆ ಕಂದಾಯ ಇಲಾಖೆಯಿಂದ ಮಾಹಿತಿ ನೀಡಲು ಹೋಬಳಿ ಮಟ್ಟದ ಅಧಿಕಾರಿಗಳು ಆಗಮಿಸಬೇಕು. ಎಲ್ಲಾ ಇಲಾಖೆಯಲ್ಲೂ ಮಟ್ಟದ ಅಧಿಕಾರಿಗಳು ಸಭೆಗೆ ಹಾಜರಾಗಬೇಕೆಂದು ಮಾದೇನಹಳ್ಳಿ ಗ್ರಾಮಸ್ಥ ನೀಲಕಂಠಪ್ಪ ಒತ್ತಾಯಿಸಿದರು. ಈ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತೇವೆ ಎಂದರು. ಇದನ್ನ ಒಂದು ಒಳ್ಳೆ ಚರ್ಚಾಗಿ ಒಳ್ಳೆ ಸಕ್ಸಸ್ ಆಗಿದೆ ನಮ್ಮ ಗ್ರಾಮ ಸಭೆ. ಅದರಲ್ಲಿ ನಮಗೆ ಸಾರ್ವಜನಿಕರಿಗೆ ಏನು ಅಗತ್ಯತೆ ಇದೆಯೋ ಅದನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ನಾವು ಓದ್ಕೊಡ್ತೀವಿ. ಅತಿ ಹೆಚ್ಚು ಮೇನ್ ನಮಗೆ ಸ್ವಚ್ಛತೆ, ಮೇನ್ ಇಂಪಾರ್ಟೆಂಟ್ ಸ್ವಚ್ಛತೆ ನಮಗೆ. ಯಾಕೆಂದರೆ ಸಿಟಿ ಡೆವಲಪ್ಮೆಂಟ್ ಮತ್ತು ಕೈಗಾರಿಕೆ ಇರೋದ್ರಿಂದ ಸ್ವಚ್ಛತೆಗೆ ನಾವು ಮುಖ್ಯವಾಗಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ. ಅದನ್ನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಗಮನಿಸೋದು, ಮತ್ತು ಹಸಿ ಮತ್ತು ಒಣ ಕಸನ ಸೆಗ್ರಿಗೇಟ್ ಮಾಡಬೇಕು. ಸೆಗ್ರಿಗೇಟ್ ಮಾಡಿಕೊಟ್ಟರೆ ಮತ್ತು ಆ ಸ್ವಚ್ಛತೆಗೆ ಇದಾಗ್ತದೆ. ಮತ್ತು ಕುಡಿಯೋ ನೀರು, ಮೇನ್ ಕುಡಿಯೋ ನೀರಿಗೆ ಮುಖ್ಯವಾಗಿ ಇದು ಮಾಡ್ತಾ ಇದೆ. ಈಗ ಕುಡಿಯೋ ನೀರು ಕಲುಷಿತ ಆಗ್ತಾ ಇದೆ, ಯಾಕೆಂದರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ, ಇಲ್ಲಿ ವಾಸಿಸಲು ತುಂಬ ಕಷ್ಟ ಆಗ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗಳಿಗೋಸ್ಕರ ಕುಡಿಯೋ ನೀರು ಕೂಡ ಕಲುಷಿತದಿಂದ ಬರೋದು ಅಂತ, ಯಾಕೆಂದರೆ ಅಂಡರ್ಗ್ರೌಂಡ್ ಕೇಬಲ್ ಕೂಡ ಅಂಡರ್ಗ್ರೌಂಡ್ ಅಲ್ಲಿ ವಾಟರ್ ಕೂಡ ಕಲುಷಿತ ಬರ್ತಾ ಇದೆ ಅಂದರೆ ತುಂಬ ಕಷ್ಟ ಅನಿಸ್ತಾ ಇದೆ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ನೋಡೆಲ್ ಅಧಿಕಾರಿ ಶಿವಕುಮಾರ್, ಕಾರ್ಯದರ್ಶಿ ಹನುಮಂತರಾಜು, ಎಲ್ಲಾ 25 ಜನ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಎಸ್ಐ ವಿಜಯ್ ಕುಮಾರಿ, ಎಸ್ಡಿಎ ಮಂಜುನಾಥ್ ಇನ್ನಿತರರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ನೂತನ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಹೊಸ ವರ್ಷದ ಆಚರಣೆಗೆ ಚಿಂತಾಮಣಿ ನಗರದ ಹಲವು ಬೇಕರಿಗಳಲ್ಲಿ ವಿವಿಧ ಬಗೆಯ ಕೇಕ್ಗಳನ್ನ ತಯಾರಿಸಿದ್ದು ಗ್ರಾಹಕರ ಮನಸ್ಸು ಸೆಳೆಯುವಂತೆ ಆಕರ್ಷಕವಾಗಿದೆ. ನಗರದ ಸಾರಿಗೆ ಬಸ್ ಡಿಪೋ ಮುಂಭಾಗದ ಬೆಂಗಳೂರು ರಸ್ತೆಯ ಕೇಕ್ ಪ್ಯಾರಡೈಸ್ನ ಮಾಲೀಕ ನಂದೀಶ್ ರವರು 65 ಕೆಜಿ ಗಾತ್ರದ ಕೇಕ್ ಮಾದರಿಯನ್ನ ತಯಾರಿಸಿ ಪ್ರದರ್ಶನಕ್ಕಿಟ್ಟಿದ್ದರು. ಅಲ್ಲದೆ ಬೇಕರಿಗೆ ವಿವಿಧ ಬಗೆಯ ದೀಪಾಲಂಕಾರ ಮಾಡಿ ಗ್ರಾಹಕರನ್ನ ಸೆಳೆಯುತ್ತಿದ್ದು ಹೊಸ ವರ್ಷದ ಅಂಗವಾಗಿ ಶೇಕಡ 15% ರಿಯಾಯಿತಿ ದರದಲ್ಲಿ ಕೇಕ್ಗಳನ್ನ ಮಾರಾಟ ಮಾಡಿ ಗ್ರಾಹಕರನ್ನ ಸಂತಸ ಪಡಿಸಿದ್ರು. 700 ಹೆಚ್ಚು ವಿವಿಧ ಬಗೆಯ ಕೇಕ್ಗಳನ್ನ ತಯಾರಿಸಿದ್ರು. ಇನ್ನು ಚೇಳೂರು ವೃತ್ತದ ತಾರುಣ್ಯ ಬೇಕರಿಯಲ್ಲೂ ಸಹ 10 ಹೆಚ್ಚು ಬಗೆಯ 400 ಅಧಿಕ ಕೇಕ್ಗಳನ್ನ ತಯಾರಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.